ಎಲ್ರಿಗೂ ನಮಸ್ಕಾರ, ಅಕ್ಷಯ್ ಅಂತ ನನ್ನ ಹೆಸರು. ಇವತ್ತು ಬಂದುಬಿಟ್ಟು ನಾನು ಬ್ರೈಡಲ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ಒಂದು ರಿಕ್ವೆಸ್ಟೆಡ್ ಡಿಸೈನ್, ಸಿಂಗಲ್ ಶರ್ಟಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ಒಂದೇ ಥ್ರೆಡ್ನ, ಅಂದರೆ ನಾನ್ ಶೇಡೆಡ್ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಫಸ್ಟ್ ನಾನು ಆ್ಯಸ್ ಯೂಶ್ವಲ್ ಲೂಪ್ ಮಾಡಿಕೊಂಡು 5 ಡಬಲ್ ನಾಟ್ಸ್ ಮಾಡ್ಕೋತೀನಿ. ನಾನೀಗ ಬೀಡ್ಸ್ ತೆಗೆದುಬಿಟ್ಟು, ಅದು ಬೀಡ್ಸ್ ಬೇಕಾಗಿರಲಿಲ್ಲ, ಅದು ಅಡ್ಡ ಬರ್ತಿರೋದ್ರೆ ಹೀಗಾಗಿ ಬೀಡ್ಸ್ ಈ ಡಿಸೈನಲ್ಲಿ ಬೀಡ್ಸ್ ಆ್ಯಡ್ ಮಾಡ್ತಾ ಇಲ್ಲ ನಾನು. ನೋಡಿ, ಇದು ಡಬಲ್ ನಾಟ್ದು, ಇದನ್ನು ಡಬಲ್ ನಾಟ್ ಹೇಳ್ತೀವಿ. ತುಂಬ ಜನ ಕೇಳ್ತಾರೆ ಡಬಲ್ ನಾಟ್ ಹೇಗಿರುತ್ತೆ ತೋರಿಸಿ ಅಂತ, ಬಿಗಿನರ್ಸ್. ವಾಟ್ಸಪ್ಪಲ್ಲಿ ಕೂಡ ಮೆಸೇಜ್ ಬಂದಿತ್ತು ತುಂಬ ಸಲ, ಅದಕ್ಕಾಗಿ ನಾನು ತೋರಿಸಿದ್ದು. ನಾನು 5 ಡಬಲ್ ನಾಟ್ಸ್ನ ಮಾಡ್ಕೋತೀನಿ ಫಸ್ಟು. ಇದು ನಾನು ಮಾಡೋದು 130 ಡಬಲ್ ನಾಟ್. ಇನ್ನೂ ಒಂದು ರೀತಿ ಡಬಲ್ ನಾಟ್ ಇದೆ, ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲೇ ಡಬಲ್ ನಾಟ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ಕ್ಲಿಯರ್ ಕಟ್ಟಾಗಿ ತೋರಿಸ್ತೀನಿ. ಪ್ರೀವಿಯಸ್ ಟೈಮ್ ಮಾಡಿದ್ದೆ, ಬಟ್ ಚೆನ್ನಾಗಿ ಬಂದಿಲ್ಲ ಆ ವಿಡಿಯೋ, ಸೊ ಹಾಗಾಗಿ ಈ ಸಲ ಮಾಡ್ತೀನಿ. ಈಗ 5 ಡಬಲ್ ನಾಟ್ಸ್ ಮಾಡ್ಕೊಂಡ್ಮೇಲೆ ಒಂದು ಪಿಕೌಟ್ ಮಾಡ್ಕೊಬೇಕಾಗುತ್ತೆ. ಒಂದು ಪಿಕೌಟ್ ಮಾಡ್ಕೊಂಬಿಟ್ಟು ನಾನು ಮತ್ತೆ ಡಬಲ್ ನಾಟ್ ಹಾಕಿ ಅದನ್ನ ಹತ್ತಿರ ತೊಗೊಂಬರ್ತೀನಿ. ಸಾರಿ, ಇದು ಪಿಕೌಟ್ ಆದಮೇಲೆ ನಾನು ಡಬಲ್ ನಾಟ್ ಹಾಕಿದ್ಮೇಲೆ ನಾನು ಮತ್ತೆ 5 ಡಬಲ್ ನಾಟ್ಸ್ ಹಾಕೋತೀನಿ. ಹಾಗೆ ಮೆಟೀರಿಯಲ್ಸ್ ಕ್ಲಾಸಸ್, ಹಾಗೆ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗಿದೆ. ಬೇಕು ಅಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ ಇರುತ್ತೆ. ಹಾಗೆ ಮೆಟೀರಿಯಲ್ಸ್ ಕೂಡ ಸೇಲ್ ಮಾಡ್ತೀವಿ, ಅದನ್ನ ಕೂಡ ನೀವು ಸೇಮ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಾನು ಹೇಳ್ತೀನಿ ಏನೇನು ಪ್ರೈಸ್ ಏನು ಅಂತ. ಆರ್ಡರ್ಸ್ ಆರ್ ಆಲ್ವೇಸ್ ವೆಲ್ಕಮ್. ಆರ್ಡರ್ಸ್ ಕೂಡ ಯಾವಾಗಲೂ ತೊಗೋತೀವಿ, ಯಾವತ್ತೂ ನಾವು ಗ್ಯಾಪ್ ಮಾಡಿಲ್ಲ ಆರ್ಡರ್ಸ್ಗೆ. ವರ್ಕರ್ಸ್ ಕೂಡ ಇದ್ದಾರೆ. ಈಗ 5 ಡಬಲ್ ನಾಟ್ಸ್ದು ಒಂದು ಲೂಪ್ ಮಾಡ್ಕೊಂಡಿದ್ದೀನಿ. 5 ಡಬಲ್ ನಾಟ್ಸ್ 1 ಪಿಕೆಟ್, 5 ಡಬಲ್ ನಾಟ್ಸ್ 1 ಪಿಕೆಟ್, 5 ಡಬಲ್ ನಾಟ್ಸ್ 1 ಪಿಕೆಟ್, 5 ಡಬಲ್ ನಾಟ್. ಇನ್ನೊಂದು ಸಲ ತೋರಿಸ್ತೀನಿ. 5 ಡಬಲ್ ನಾಟ್, 5 ಡಬಲ್ ನಾಟ್, 5 ಡಬಲ್ ನಾಟ್, 5 ಡಬಲ್ ನಾಟ್. ಹಾಗೆ ಮಧ್ಯ ಒಂದೊಂದು ಪಿಕೌಟ್ ಹಾಕಿ ನಾನು ಒಂದು ಲೂಪ್ನ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಮತ್ತೆ ಇನ್ನೊಂದು ಲೂಪ್ ಮಾಡ್ಕೋತೀನಿ, ಸೆಕೆಂಡ್ ಲೂಪ್. ಹೇಗೆ ಅದು ದಾರ ಫಸ್ಟ್ ಲೂಪ್ ಎಂಡ್ ಆಗುತ್ತೆ ನೋಡಿ, ಅಲ್ಲಿಂದಲೇ ನಾವು ಕರೆಕ್ಟಾಗಿ ಕಾರ್ನರ್ಗೆ ಬರೋ ಹಾಗೆ ನಾವು ಡಬಲ್ ನಾಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಹಿಡ್ಕೊಂಬಿಟ್ಟು ನಾವು ಮತ್ತೆ ಡಬಲ್ ನಾಟ್ ಮಾಡ್ಕೋಬೇಕಾಗುತ್ತೆ. 5 ಡಬಲ್ ನಾಟ್ಸ್ ಮಾಡ್ಕೋಬೇಕಾಗುತ್ತೆ ಫಸ್ಟು. 5 ಡಬಲ್ ನಾಟ್ಸ್ ಆದಮೇಲೆ ಪಿಕಪ್ ಮಾಡ್ಕೋಬೇಡಿ. ಇವಾಗ ನೋಡಿ, ನಾನು ಪೂರಾದು ಅಂದರೆ ಕಾರ್ನರಾಗಿ ಬರೋ ರೀತಿ ನಾನು ಮಾಡ್ಕೊಂಡಿದ್ದೀನಿ ಡಬಲ್ ನಾಟ್. ನೀವು ನೋಡ್ತಿರ್ಬೋದು ನಾನೇನು ಗ್ಯಾಪ್ ಬಿಟ್ಟಿಲ್ಲ. ಸೊ ಅದೇ ರೀತಿ ನಾನು ಮತ್ತೆ 5 ಡಬಲ್ ನಾಟ್ಸ್ ಮಾಡ್ಕೋತೀನಿ ಸೆಕೆಂಡ್ ಲೂಪ್ಗೆ. ಪಿಕೆಟ್ ಏನಕ್ಕೆ ಬೇಡ ಅಂತ ಅಂದರೆ, ಇದು ಪಿಕೆಟ್ ಮಾಡ್ಕೊಳೋದ್ರಿಂದ, ಪಿಕೆಟ್ ಮಾಡ್ಕೊಳ್ಳೋಕ್ಕಿಂತ ನಾವು ಇದನ್ನು ಜಾಯಿನ್ ಮಾಡ್ತಾ ಇದ್ದೀವಿ ಸೆಕೆಂಡ್ ಲೂಪ್ನ ಫಸ್ಟ್ ಲೂಪ್ಗೆ. ಸೊ ಹಾಗಾಗಿ ನಾನು ಪಿಕೌಟ್ ಮಾಡ್ಕೋಬೇಡಿ ಅಂತ ಹೇಳಿದೆ. ಇನ್ನೊಂದು ವಿಷಯ, ನನ್ನ ಬಾಯಲ್ಲಿ ಸ್ವಲ್ಪ ಹುಣ್ಣಾಗಿದೆ, ಸೊ ವಾಯ್ಸಲ್ಲಿ ಏನಾದರೂ ಇಶ್ಯೂ ಇದ್ದರೆ ಪ್ಲೀಸ್ ಇಗ್ನೋರ್ ಮಾಡಿ. ಹಾಗೆ ಜೋರಾಗಿ ಮಾತಾಡೋಕ್ಕಾಗ್ತಾ ಇಲ್ಲ, ಇದನ್ನು ಕೂಡ ಇಗ್ನೋರ್ ಮಾಡಿ ಪ್ಲೀಸ್. ಇದು ನೆಕ್ಸ್ಟ್ ವೀಡಿಯೋದಲ್ಲಿ ಸರಿ ಹೋಗುತ್ತೆ. ಇದು ನೋಡಿ, ನಾನು ಥರ್ಡ್ ಪಿಕೆಟ್, ಇದು ನೋಡಿ, ಈ ಫಸ್ಟ್ ಹಾಗೆ ಥರ್ಡ್ ಪಿಕೆಟ್ ಇರುತ್ತೆ ನೋಡಿ, ಫಸ್ಟ್ ಪಿಕೆಟ್ ಅಲ್ಲ, ಥರ್ಡ್ ಪಿಕೆಟ್ಗೆ ನಾನು ಈ ದಾರನ ಎಳ್ಕೊಂಬಿಟ್ಟು ನಾನು ಲಾಕ್ ಮಾಡ್ಕೋತೀನಿ. ಈ ರೀತಿ ಕೆಳಗಿಂದ ಶಟಲ್ನ ಇನ್ಸರ್ಟ್ ಮಾಡಿ ಎಳೆದ್ಬಿಟ್ರೆ ಅದು ಇದಾಗುತ್ತೆ, ಲಾಕ್ ಆಗುತ್ತೆ. ಇನ್ನೊಂದು ವಿಷಯ, ಯಾವಾಗಾದರೂ ಲಾಕ್ ಮಾಡಿದ್ಮೇಲೆ ಕೆಳಗಿನ ದಾರ ಹಾಗೆ ಮೇಲಿನ ದಾರ ಮೂಮೆಂಟ್ ಆಗ್ತಾ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡಿ, ಯಾವುದಾದ್ರೂ ಒಂದು ಚೆಕ್ ಮಾಡಿದರೂ ಸಾಕು. ಇನ್ನೊಂದು ವಿಷಯ, ಲಾಕ್ನ ಟೈಟಾಗಿ ಮಾಡಿದ್ಮೇಲೆ ಡಬಲ್ ನಾಟ್ನ ಕರೆಕ್ಟಾಗಿ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡಿ. ನೀವು ಡಬಲ್ ನಾಟ್ನ ಲೂಸಾಗಿ ಹಾಕಿದರೆ, ಅದು ಲಾಕ್ ಮಾಡಿರ್ತೀವಿ ನೋಡಿ, ಆ ದಾರ ಎದ್ದೇಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೇಳಿದ್ದು ಕರೆಕ್ಟಾಗಿದೆಯೋ ಇಲ್ಲ ನೋಡ್ಕೊಂಬಿಡಿ ಅಂತ. ನಂದು ಈ ರೀತಿ ಕಾಣಿಸ್ತಾ ಇದೆ, ನಿಮ್ದು ಕೂಡ ಈ ರೀತಿ ಕಾಣಿಸಿದ್ರೆ ತುಂಬಾ ಒಳ್ಳೆಯದು. ಬಿಕಾಸ್ ಇದು ಪರ್ಫೆಕ್ಟ್, ಇದು ಅದು ಲಾಕ್ ಕೂಡ ಅಷ್ಟು ಇದಾಗಿ ಕಾಣಲ್ಲ, ಅವ್ಕಡ ಕಾಣಲ್ಲ. ಹಾಗಾಗಿ ಈ ರೀತಿ ಮಾಡಿ ಅಂತ ಹೇಳಿದ್ದು. ಇದು ಲಾಕ್ ಮಾಡಿದ್ಮೇಲೆ 5 ಡಬಲ್ ನಾಟ್ಸ್ ಮಾಡ್ಕೋಬೇಕಾಗುತ್ತೆ. 3rd, 4th,
ಹಾಗೆ ಇದು ಫಿಫ್ತ್ ಮಾಡ್ಕೋತಾ ಇದ್ದೀನಿ. ಕಂಪ್ಲೀಟ್ ಆಯಿತು ಫಿಫ್ತ್. ಫೈವ್ ಆದಮೇಲೆ ನಾನು ಮತ್ತೆ ಒಂದು ಪಿಕೌಟ್ ಮಾಡ್ಕೋತೀನಿ. ದಾರ ಟೈಟ್ ಆದರೆ ಲೂಸ್ ಮಾಡ್ಕೊಳ್ಳಿ. ಕೆಳಗಿನ ದಾರ ಎಳ್ಕೊಂಡ್ರೆ ಲೂಸ್ ಆಗುತ್ತೆ, ಮೇಲಿನ ದಾರ ಎಳ್ಕೊಂಡ್ರೆ ಟೈಟ್ ಆಗುತ್ತೆ. ಸೊ ನಿಮ್ಮ ಅಡ್ಜಸ್ಟ್ಮೆಂಟ್ಸ್ಗೆ ನೀವು ಸರಿ ಮಾಡ್ಕೊಳ್ಳಿ. ನಾನೀಗ 5 double knots 4 ಹಾಕಿದ್ದೀನಿ, 1, 2, 3 and 4 ಹಾಗೆ ಮಧ್ಯ ಫಸ್ಟ್ ಪಿಕೌಟ್ ಅಟ್ಯಾಚ್ ಮಾಡಿ ಸೆಕೆಂಡ್ ಮತ್ತು ಥರ್ಡ್ ಪಿಕೌಟ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನೀವು ಇನ್ನೊಂದು ಪಿಕೌಟ್ ಮಾಡ್ಕೋಬೇಕಾಗುತ್ತೆ. ಆ್ಯಸ್ ಯೂಶ್ವಲ್ ನಾ ಸೆಕೆಂಡ್ ಲೂಪ್ ಹೇಗೆ ಮಾಡಿದೆ ನೋಡಿ, ಹಾಗೆ ಥರ್ಡ್ ಲೂಪ್ನು ಮಾಡ್ಕೋಬೇಕು. ಫಸ್ಟ್ ಆ್ಯಂಡ್ ಸೆಕೆಂಡ್ ಹೇಗೆ ಮಾಡಿದ್ವಿ ಅದೇ ರೀತಿ ಥರ್ಡ್ ಮಾಡ್ಕೋಬೇಕಾಗುತ್ತೆ. ಇದೇ ರೀತಿಯೇ ಸುತ್ತಕೊಂಡು ನಾನು ಥರ್ಡ್ ಪಿಕೆಟ್ ಕೂಡ ಥರ್ಡ್ ಲೂಪ್ ಕೂಡ ಮಾಡಿಕೊಂಡು ಇದನ್ನು ಎಳ್ಕೊಂಡು ಸೆಕ್ಯೂರ್ ಮಾಡ್ಕೋತೀನಿ. 1, 2, 3 and 4 5 double knots 4th ಬ್ಯಾಚಸ್ ಆಗಿ ಮಾಡಿಕೊಂಡು ಈ ರೀತಿ ಎಳ್ಕೊತಾ ಇದ್ದೀನಿ. ಇವಾಗ ಹುಷಾರಾಗಿ ನೋಡಿ ನಾನು ಏನು ಮಾಡ್ತೀನಿ ಅಂತ, ಈ ರೀತಿ ಇರುತ್ತೆ ನೋಡಿ. ಅಂದರೆ ಅದು ನಾನು ಈ ರೀತಿ ತಿರುಗಿಸ್ಕೊಂಡಿದ್ದೀನಿ. 3 petals ಆದಮೇಲೆ, ಇದು ಪಿಟಲ್ಸ್ ಕೂಡ ಅಂತಾರೆ, ಪಿಟಲ್ಸ್ ಆದಮೇಲೆ ಅದು ಥರ್ಡ್ ಪೆಟಲ್ ಮಾಡ್ಕೊಂಡಿರ್ತೀವಿ ನೋಡಿ, ಅದನ್ನು ನಾವು ಇದು ಮಾಡ್ಕೋಬೇಕು, ದಾರನ ಎಳ್ಕೋಬೇಕಾಗುತ್ತೆ ನೆಕ್ಸ್ಟ್ ಪೆಟಲ್ ಮಾಡೋಕ್ಕೆ. ನೀವು ಮಾಡಿದಾಗ ಈ ರೀತಿ ಇರುತ್ತೆ, ಜಸ್ಟ್ ಈ ರೀತಿ ಸ್ಲೈಡ್ ಮಾಡಬೇಕಷ್ಟೇ. ಅದನ್ನು ನಿಮ್ಮ ಎಡಗಡೆ ಸ್ಲೈಡ್ ಮಾಡಿಕೊಂಡ್ರೆ ಈ ರೀತಿ ಆಗುತ್ತೆ. ಲಾಸ್ಟ್ ಪಿಕೆಟ್ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲಿ ಶಟಲ್ ದಾರನ ಈ ರೀತಿ ಎಳ್ಕೊಂಡು ಇದನ್ನು ಲಾಕ್ ಮಾಡ್ಕೋಬೇಕು. ಹೇಗೆ ಲಾಕ್ ಮಾಡಬೇಕು ಅಂತ, ಆ್ಯಸ್ ಯೂಶ್ವಲ್ ನೀವು ಪೆಟಲ್ಸ್ ಹೇಗೆ ಲಾಕ್ ಮಾಡ್ತೀರಾ ನೋಡಿ, ಒಂದು ಪೆಟಲ್ಗಿಂತ ಇನ್ನೊಂದು ಪೆಟಲ್ಗೆ, ಅದೇ ರೀತಿಯೇ ಇದನ್ನು ಲಾಕ್ ಮಾಡಿಬಿಟ್ಟು ಸೆಕ್ಯೂರ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಲಾಕ್ ಮಾಡಿದ್ಮೇಲೆ ನಾನು ಮತ್ತೆ ಈ ರೀತಿ ಹೊಲಿಸ್ಕೊಂಬಿಟ್ಟು, ಅಂದರೆ ಹೇಗಿರುತ್ತೆ ನೋಡಿ, ಅದನ್ನು ಡೆಡ್ ಅಪೋಸಿಟ್ ಹೊಲಿಸ್ಕೊಂಬಿಟ್ಟು ನಾವು ದಾರ ಯಾವ ಕಡೆ ಬಂದಿರುತ್ತೆ ಅಂತ ಫಸ್ಟ್ ನೋಡ್ಕೊಳ್ಳಿ. ದಾರ ಯಾವ ರೀತಿ ಯಾವ ಕಡೆಯಿಂದ ಬಂದಿರುತ್ತೆ ಅಂತಂದರೆ, ಯಾವ ಡೈರೆಕ್ಷನಿಂದ ಫಸ್ಟ್ ಬಂದಿರುತ್ತೆ ನೋಡಿ, ಅದೇ ಡೈರೆಕ್ಷನ್ಗೆ ನಾವು ದಾರ ಸುತ್ತಕೋಬೇಕು. ಪೆಟಲ್ ನಮ್ಮದು ಎಡಗಡೆ ಇರಲಿ, ಪೆಟಲ್ನ ಎಡಗಡೆ ಹಿಡ್ಕೊಂಡು ಈ ರೀತಿ ಇದು ಮಾಡ್ಕೋಬೇಕು. ನೀವು ಫಸ್ಟ್ ಇರುತ್ತಲ್ಲ ಇದನ್ನು ಇವಾಗಲೇ ಗ್ಲೂ ಹಾಕಿ ಸೆಕ್ಯೂರ್ ಮಾಡ್ಬೋದು. ನಾನು ಲಾಸ್ಟಲ್ಲಿ ಮಾಡ್ತೀನಿ, ಬಿಕಾಸ್ ಆಗ್ಲಾಗ್ಲೇ ಗಮ್ ಹಾಕು ಇದು ಮಾಡು ಅದೆಲ್ಲ ಇದು ಬೇಡ ಅಂತ. ಎಡಗಡೆ ಪೆಟಲ್ನ ಫಸ್ಟ್ ನಾವು ಪೆಟಲ್ಸ್ನ ಮಾಡಿದ್ವಿ ನೋಡಿ, ಆ ಪೆಟಲ್ನ ಹಿಡ್ಕೊಂಡು ದಾರ ಯಾವ ಕಡೆ ಬಂದಿದೆ ಅಂತಲೂ ನೋಡಿಕೊಂಡು, ಅಂದರೆ ಯಾವ ಅದಕ್ಕೆ ಅಪ್ವರ್ಡ್ ಡೈರೆಕ್ಷನ್ ತೊಗೊಂಡಿರ್ತೀವಿ ನೋಡಿ, ಅದೇ ಡೈರೆಕ್ಷನಲ್ಲಿ ನಾವು ಇಟ್ಕೊಂಡು ನಾವು ಈಗ ಫಸ್ಟ್ ಮತ್ತೆ ಆರ್ಚ್ ಮಾಡ್ಕೋತಾ ಇದ್ದೀನಿ. ನಾನು ಮತ್ತೆ 5 double knots ಮಾಡ್ಕೋತೀನಿ. ಈ ಇದನ್ನು ಸ್ವಲ್ಪ ವೀಡಿಯೋ ನೋಡ್ತಾನೆ ನೀವು ಪ್ರ್ಯಾಕ್ಟೀಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಇದು ಸ್ವಲ್ಪ ಬ್ರೈಡಲ್ ಆಗಿರೋದ್ರಿಂದ ತಪ್ಪಾಗೋ ಚಾನ್ಸಸ್ ತುಂಬಾ ಇರುತ್ತೆ, ಅದಕ್ಕಾಗಿ ಹೇಳ್ತಾ ಇರೋದು. ನಾನು ಮತ್ತೆ ಈಗ 5 double knots ಹಾಕ್ತೀನಿ. 5 double knots ಹಾಕಿದ್ಮೇಲೆ 5 double knots ಹಾಕ್ತೀನಿ ಫಸ್ಟ್, ಆಮೇಲೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. 4 ಆಗಿದೆ, ಇನ್ನೊಂದು ಮಾಡ್ಕೋತೀನಿ 5. ಹಾಗೆ ನಾನು ಹೇಳೋದು ತುಂಬ ಸ್ಪೀಡ್ ಅನಿಸಿದೆ, ಪ್ಲೇಬ್ಯಾಕ್ ಸ್ಪೀಡಲ್ಲಿ ಹೋಗಿ ಕನ್ಸಿಸ್ಟೆನ್ಸಿನ ನೀವು ಮಾಡ್ಕೊಳ್ಳಿ ನಿಮಗೆ ಹೇಗೆ ಬೇಕೋ ಹಾಗೆ. ಇವಾಗ ನೋಡಿ ನಾವು ಅದು ಲಾಕ್ ಮಾಡಿದ್ವಲ್ಲ, ಅಲ್ಲಿ ಒಂದು ದಾರ ಬಂದಿರುತ್ತೆ, ಆ ಆರ್ಚ್ ಮೇಲೆ ಒಂದು ದಾರ ಬಂದಿರುತ್ತೆ ನೋಡಿ. ಆ ದಾರದ ಕೆಳಗಿಂದ ಕ್ರೋಷೆ ನೀಡಲ್ನ ಇನ್ಸರ್ಟ್ ಮಾಡಿ ಶಟಲ್ ದಾರನ ಅದು ಲೂಪ್ ಮಾಡಿರ್ತೀವಿ ನೋಡಿ, ಆ ಮೇಲಿನ ದಾರನ ಈ ರೀತಿ ಎಳ್ಕೊಂಡು ಶಟಲ್ನ ಕೆಳಗಿಂದ ಇನ್ಸರ್ಟ್ ಮಾಡಿ ಲಾಕ್ ಮಾಡಿ. ಲಾಕ್ ಎಲ್ಲಿಗೆ ಮಾಡಬೇಕು ಅಂತಂದರೆ ಆ ದಾರ ಎಂಡಿಗೆ ಮಾಡಬೇಕು, ಆ ದಾರದ ಎಂಡಿಗೆ ನೀವು ಎಂಡ್ ಮಾಡಬೇಕು. ಈ ರೀತಿ ಎಂಡ್ ಮಾಡಿಬಿಟ್ಟು ನಾವು ಮತ್ತೆ ನಾನು 5 double knots ಕಂಟಿನ್ಯೂ ಮಾಡ್ತೀನಿ. ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಆ ಲಾಕ್ ಕರೆಕ್ಟಾಗಿ ಕಾರ್ನರಲ್ಲಿ ಇದೇನೋ ಏನು ಇಲ್ವೋ ಅಂತ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇದು ನಾನು ಉಳಿದಿರೋ ದಾರ ಹೀಗೆ ಇಟ್ಕೊತೀನಿ. ಇದು ನೋಡಿ ಕರೆಕ್ಟಾಗಿ ಎಂಡಾಗಿ ಕಾರ್ನರಲ್ಲೇ ಬರಬೇಕು ಈ 5 double knot. ಹಾಗೆ ಆ ಲಾಕ್ ಮಾಡ್ತಿರಲ್ಲ ಅದು ಕೂಡ ನಾವು ಲಾಸ್ಟ್ ಕಾರ್ನರಲ್ಲೇ ಬರಬೇಕು. ಕಾರ್ನರಲ್ಲಿ ಬಂದರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ.
ಅದೇ ರೀತಿ ನೀವು ಕಂಟಿನ್ಯೂ ಮಾಡಿ. ಇವಾಗ ನಾನು ಮತ್ತೆ 5 double knots ಹಾಕ್ತೀನಿ. ಒಂದು ಆಯಿತು ಅವಾಗಲೇ, ನೀವು ನೋಡಿರೋ ರೀತಿ ನಾನು 1 double knot ಹಾಕ್ಕೊಂಡೆ. ಇವಾಗ ನಾನು ಮತ್ತೆ 4 ಹಾಕ್ತೀನಿ. ನೀವು ಬಿಗಿನರ್ಸ್ ಆಗಿದ್ದರೆ ಅದನ್ನು ಸೆಕ್ಯೂರ್ ಮಾಡ್ಕೊಳೋದು ತುಂಬಾ ಒಳ್ಳೆಯದು. ಇಲ್ಲ ಅಂತಂದರೆ ಇದು ಇಲ್ಲ ಅಂದರೆ ನೀವು ಹೀಗೆ ಮಾಡ್ಕೊಳ್ಳಿ. ನಾನು ಫಸ್ಟ್ 3 petals ಹೇಗೆ ಮಾಡಿಕೊಂಡೆ ನೋಡಿ, ಅದೇ ರೀತಿ ನಾನು ನೆಕ್ಸ್ಟ್ ಪೆಟಲ್ಸ್ ಕೂಡ ಮಾಡ್ಕೋತೀನಿ. ಇವಾಗ ನಾನು 5 double knotsನ 4 ಹಾಕ್ಕೊಂಡು ಫಸ್ಟ್ ಪಿಕೋಟ್ ಅಂತೂ ಲಾಕ್ ಆಯಿತು. ಹಾಗೆ ಇನ್ನೂ 2 picots ಹಾಕಿ ನಾನು ಮತ್ತೆ ಲೂಪ್ನ ಎಂಡ್ ಮಾಡ್ತೀನಿ. ಈ ಲೂಪ್ನ ಎಂಡ್ ಮಾಡೋದ್ರಿಂದ ಈ ರೀತಿ ಕಾಣಿಸುತ್ತೆ. ಈ ರೀತಿ ಮಾಡಿಕೊಂಡು ನಾನು ಫಸ್ಟ್ ಹೇಗೆ ಮಾಡಿಕೊಂಡೆ ನೋಡಿ, ಅದೇ ರೀತಿಯೇ ನೀವು ಇನ್ನೂ 2 petals ಮಾಡ್ಕೊಳ್ಳಿ. 5 double knots ಹಾಕಿ ಇದು ಫಸ್ಟ್ 3rd petal ಮಾಡ್ಕೊಂಡ್ವಿ ನೋಡಿ, ಅದೇ ರೀತಿ ಇದನ್ನು ಕೂಡ ಮಾಡ್ಕೊಳ್ಳಿ. ನಾನು ಇದನ್ನು ಕೂಡ ಮಾಡ್ಕೊಂಡಿದ್ದೀನಿ 3 petals, ಅದು ಫಸ್ಟ್ ಕೆಳಗಿರೋದು ಫಸ್ಟು, ಮೇಲಿರೋದು ಸೆಕೆಂಡ್. ಇದೇ ರೀತಿ ನಾವು ಮಾಡಿಕೊಂಡು ನಾನು ಮತ್ತೆ ಈ ರೀತಿ ಹೊಲಿಸ್ಕೊಂಡು ಅಂತಂದರೆ ರಿವರ್ಸ್ ಮಾಡಿಕೊಂಡು ಲಾಸ್ಟ್ ಪಿಕೋಟ್ ಇರುತ್ತೆ ನೋಡಿ, ಲಾಸ್ಟ್ ಪೆಟಲ್ಗೆ ಲಾಸ್ಟ್ ಪಿಕೋಟ್ ಹಾಕಿ ಇದೇ ರೀತಿ ಕ್ರೋಷಿಯಾ ನೀಡಲ್ನ ಇನ್ಸರ್ಟ್ ಮಾಡಿಬಿಟ್ಟು ದಾರ ತಗೊಂಡು ಅದನ್ನು ನಾನು ಶಟಲ್ನ ಕೆಳಗಿಂದ ಇನ್ಸರ್ಟ್ ಮಾಡಿಬಿಟ್ಟು ಸೆಕ್ಯೂರ್ ಮಾಡ್ಕೋತೀನಿ. ನಾನು ಈಗ ಮತ್ತೆ ನಾನು ಎಡಗಡೆ ತೊಗೋತೀನಿ ನನ್ನ ವರ್ಕ್. ಎಡಗಡೆ ಈ ರೀತಿ ಹಿಡ್ಕೊಂಡು ನಾನು ಮತ್ತೆ ಲೂಪ್ನ ಸ್ಟಾರ್ಟ್ ಮಾಡ್ತೀನಿ. 5 double knots ಹಾಕಿ ನಾನು ಸ್ಟಾರ್ಟ್ ಮಾಡ್ತೀನಿ. ಇದೇ ರೀತಿ ನೀವು ಕೂಡ ಮಾಡ್ಕೊಳ್ಳಿ. ನನಗೆ ಎಷ್ಟು ಈಸಿ ಆಗುತ್ತೋ ಅಷ್ಟು ಈಸಿ ಆಗಿ ಹೇಳೋಕ್ಕೆ ನಾನು ನಿಮಗೆ ಟ್ರೈ ಮಾಡ್ತೀನಿ. ಹಾಗಿದ್ದರೂ ಏನು ಕನ್ಫ್ಯೂಷನ್ ಇದ್ದರೆ ಕಮೆಂಟ್ಸಲ್ಲಿ ಫ್ರೀಯಾಗಿ ತಿಳಿಸಿ, ನಾನು ಅಲ್ಲೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲೇ ಆಗಲಿಲ್ಲ ಅಂತಂದರೆ ಶಾರ್ಟ್ಸ್ ಆರ್ ಅಥವಾ ನೆಕ್ಸ್ಟ್ ವೀಡಿಯೋದಲ್ಲಿ ಆದರೂ ನಾನು ನಿಮಗೆ ಇದು ಮಾಡೋಕ್ಕೆ ಟ್ರೈ ಮಾಡೇ ಮಾಡ್ತೀನಿ. ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಆ್ಯಸ್ ಯೂಶ್ವಲ್ ನಾನು ಸೆಕೆಂಡ್ ಲೂಪ್ ಪೆಟಲ್ ಮಾಡಬೇಕಾದ್ರೆ ಸೆಕೆಂಡ್ ಪೆಟಲ್ ಬ್ಯಾಚ್ ಮಾಡಬೇಕಾದ್ರೆ ಯಾವ ರೀತಿ ಇದು ಮಾಡಿದ್ದೆ ನೋಡಿ, ಅದೇ ರೀತಿಯೇ ಆ ದಾರ ಇರುತ್ತೆ ನೋಡಿ, ದಾರದ ಕೆಳಗಿಂದ ಈ ರೀತಿ ಶಟಲ್ ಮೇಲಿನ ದಾರ ಎಳ್ಕೊಂಡು ಕೆಳಗಿಂದ ಶಟಲ್ನ ಇನ್ಸರ್ಟ್ ಮಾಡಿ ಅದನ್ನ ಕಾರ್ನರಲ್ಲೇ ಲಾಕ್ ಮಾಡ್ತೀನಿ. ಕಾರ್ನರಲ್ಲೇ ಲಾಕ್ ಮಾಡಿಕೊಂಡು ನಾನು ಮತ್ತೆ 5 double knotsನ ಮಾಡ್ಕೋತೀನಿ. 5 double knots ಆ್ಯಸ್ ಯೂಶ್ವಲ್ ನಾನು ಹೇಗೆ ಮಾಡಿಕೊಂಡೆ ನೋಡಿ, ಅದೇ ರೀತಿ ಇನ್ಸರ್ಟ್ ಮಾಡಿ. ಇನ್ನೊಂದು ವಿಷಯ, ಲಾಕ್ ಮಾಡಿದ ಮೇಲೆ ಅದು ದಾರ ಮೂಮೆಂಟ್ ಆಗ್ತಿದೇನೋ ಇಲ್ಲೋ ಅನ್ನೋ ನೋಡ್ಕೊಳೋದು ತುಂಬಾ ಇಂಪಾರ್ಟೆಂಟ್. ನೀವು ಅದು ಮೂಮೆಂಟ್ ಚೆಕ್ ಮಾಡಲಿಲ್ಲ ಅಂದರೆ ಮುಂದೆ ಪ್ರಾಬ್ಲಮ್ ಆಗೋ ತುಂಬಾ ಇರುತ್ತೆ. ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋದರೆ ಈ ರೀತಿ ಡಿಸೈನ್ ನಿಮಗೆ ನಿಮ್ಮ ಕಡೆ ಬರುತ್ತೆ ನೋಡಿ. ಇದನ್ನು ನಾನು ಲಾಸ್ಟಲ್ಲಿ ದಾರ ಉಳಿದಿತ್ತು ನೋಡಿ, ಅದನ್ನು ಕೂಡ ನಾನು ಇದರಲ್ಲಿ ಪೇಸ್ಟ್ ಮಾಡಿದ್ದೀನಿ. ಇದೇ ರೀತಿ ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋದರೆ ಈ ರೀತಿ ಬರುತ್ತೆ. ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸಿದ್ದೆ ಈ ಡಿಸೈನ್ ಹೇಗೆ ಅಟ್ಯಾಚ್ ಮಾಡೋದು ಅಂತ. ಹಾಗಾಗಿ ನಾನೀಗ ಮತ್ತೆ ತೋರಿಸ್ತಾ ಇದ್ದೀನಿ. ಪ್ಲೀಸ್, ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇದೊಂದು ರೀತಿ ಬ್ರೈಡಲ್ ಡಿಸೈನ್, ಇದು ತುಂಬ ಟ್ರೆಂಡಿಯಲ್ಲಿದೆ. ನಾನು ಈ ವರ್ಷದಲ್ಲೇ ಇದನ್ನು ಮಿನಿಮಮ್ ಒಂದು ನಾನು ಕಲಿತ ಇನ್ನೂ ಅಟ್ಲೀಸ್ಟ್ ಒಂದು 3 months ಏನೋ ಆಯಿತು. ಆಲ್ರೆಡಿ ನಾನು 10 sarees ನಾನು ಇದನ್ನು ವರ್ಕ್ ಮಾಡಿದ್ದೀನಿ. ಹೋಪ್ ದಿಸ್ ವಿಡಿಯೋ ಇಸ್ ಯೂಸ್ಫುಲ್ ಟು ಯು. ಥ್ಯಾಂಕ್ ಯು, ಕೀಪ್ ಸಪೋರ್ಟ್.